ಕೊಚ್ಚಲ್ ಹುಳ್ಳಾಡ ಹುಳಕ್ಕೆ ಸ್ವಚ್ಛವಾಗಿರು ಅಂತ ಹೇಳ್ಕೊಡೋದು ಒಂದೇ, ನಿನ್ನಂತವಳಿಗೆ ಬುದ್ಧಿ ಹೇಳೋದು ಒಂದೇ ಕಣೆ. ನೀನಿನ್ನು ಬದ್ಲಾಗೋದು ಅನುಮಾನನೆ, ನಾನು ಅಷ್ಟೆ ನಿನ್ನನ್ನ ಸಹಿಸ್ಕೋತಿರೋದು ನಿನ್ನನ್ನು ತಮ್ಮನ ಮೇಲಿರೋ ಪ್ರೀತಿಗೆ. ಆ ಪ್ರೀತಿಗೆ ನೀನ್ ಹೀಗೆ ಅವಮಾನ ಮಾಡ್ತಿದ್ಯಾ? ಬೇಡ, ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನನ್ ತಲೆ ಕೆಡ್ತು ಆಗೋದೆ ಬೇರೆ, ಡೀಲರ್ ಹತ್ರ ಹೋಗಿದ್ದೆ, ಕ್ಯಾಶ್ ಕೊಟ್ಟಿದ್ದಾರೆ. ಹೌದಾ, ಗುಡ್. ನೀನೇ ತಗೊಂಡು ಕಬೋರ್ಡ್ ಇಟ್ಬಿಡು. ಸರಿ. ಒಂದು 50 ಲಕ್ಷ ನನಗೆ ಕೊಡು, ಇಲ್ಲ ಅಂದ್ರೆ ನೀನ್ ನನ್ ಜೊತೆಗಿರು ಅಷ್ಟೇ. ಹೀಗೆ ಅರೇಂಜ್ ಮಾಡ್ತೀಯೋ, ಎಲ್ಲಿಂದ ತರ್ತೀಯೋ ಅದನ್ನೆಲ್ಲ ನಿನಗೆ ಬಿಟ್ಟಿದ್ದು. ನನಗೆ ಗೊತ್ತಬೇಕು ಅಷ್ಟೇ. ನೀನ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ ಮಗನೇ. ಎಷ್ಟು ಶಾಕ್ ಕೊಡ್ತಾ ಇದೀಯ ನೀನ್ ನನಗೆ. ದಿನೇ ದಿನೇ ನಿನ್ನಲ್ಲಿ ಎಂತ ಬದಲಾವಣೆ ನೋಡ್ತಾ ಇದ್ದೀನಿ ನಾನು. ಆಶ್ಚರ್ಯ ಆಗ್ತಿದೆ ಕಣ. ಮೊದ್ಲೆಲ್ಲ ನಾನು ಏನಾದ್ರು ಹೇಳ್ತಿದ್ರೆ ನೀನ್ ಅದನ್ನ ಕಿವಿ ಮೇಲೆ ಹಾಕೋತಾನೆ ಇರ್ಲಿಲ್ಲ, ಎಲ್ಲಂದಲ್ಲಿ ಸುತ್ಕೊಂಡು ಬರ್ತಾ ಇದ್ದೆ. ಇವಾಗ ನೋಡು, ಆಫೀಸಿಗೆ ಬರ್ತೀಯ, ಆಫೀಸ್ ಕೆಲಸ ಎಲ್ಲ ಮಾಡ್ತೀಯ, ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೋತಾ ಇದೀಯ. ತೋಳೆತ್ತರಕ್ಕೆ ಬೆಳೆದ್ ನಿಂತ ಮಗ, ಒಬ್ಬ ತಂದೆನ ನೋಡಿ ಅಪ್ಪ ನೀನ್ ರೆಸ್ಟ್ ಮಾಡು, ನಾನೇ ನಿನ್ನೆಲ್ಲ ಜವಾಬ್ದಾರಿ ನಾನು ವಹಿಸ್ಕೊತೀನಿ ನೋಡ್ಕೋತೀನಿ ಅಂತ ಹೇಳಿದ್ರೆ ಒಬ್ಬ ತಂದೆ ಆದವನಿಗೆ ಅಂತ ಆನಂದ ಇನ್ಯಾವುದು ಇರೋದಿಲ್ಲ ಮಗನೇ. ಹೆಮ್ಮೆ ಆಗುತ್ತೆ ನಿನ್ನಂತ ಮಗ ನನಗಿರೋದು. ನಿನ್ ಮಗನಾಗೆ ಇದನ್ ಕರ್ತವ್ಯ. ಇಷ್ಟು ವರ್ಷ ನಮ್ಗೋಸ್ಕರ ದುಡ್ದಿದ್ದೀರ, ಈಗ ನಿಮ್ ಭಾರನ ನಾನ್ ತಗೋತಾ ಇದ್ದೀನಿ ಅಷ್ಟೆ. ಈಗ ನಿಮ್ ಭಾರ ನಾನು ಹೊರ್ತೀನಿ, ಆದ್ರೆ ಇದ್ ನನ್ ಭಾರ ಅಲ್ಲಪ್ಪ, ನನಗ್ ಖುಷಿ ಇದೆ. ಲೋ ಮಗನೇ, ಒಬ್ಬ ಪುರುಷನ ಜೀವನದಲ್ಲಿ ಒಬ್ಬಳು ಧರ್ಮ ಪತ್ನಿ ತನ್ನನ್ನು ಅರ್ಥ ಮಾಡಿಕೊಂಡು ತನ್ನ ಜೀವನ ಸಂಗಾತಿಯಾಗಿ ಬರಬೇಕಾದ್ರೆ ಅವನು ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ಕಣ. ನೀನು ಆ ಪುಣ್ಯ ಮಾಡಿದೆ ಕಣ, ಇಲ್ಲ ಅಂದ್ರೆ ಆರಾಧನಾ ಅಂತ ಹೆಣ್ಣು ನಿನ್ನ ಸಂಗಾತಿಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ.
ನಾನೊಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ಎಂಥದ್ದೇ ಪರಿಸ್ಥಿತಿಯಲ್ಲೂ ಅವಳನ್ನ ಕಳ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಅದೇನೇ ಇರಲಿ ಜೀವನದಲ್ಲಿ, ಅವಳಿಂದ ನಿನಗೇನೇ ನೋವಾಗಲಿ ತೊಂದರೆ ಆಗಲಿ, ಸಹಿಸ್ಕೋ ಸಹಿಸ್ಕೋ. ಅಂತ ಹೆಣ್ಮಗುನ ಯಾವತ್ತೂ ಕಳ್ಕೋಬೇಡ. ಜೀವನದಲ್ಲಿ ಕೆಲವು ದೇವರು ನಮಗೆ ವರವಾಗಿ ಕೊಡ್ತಾನೆ, ಅದನ್ನು ಕಳ್ಕೊಂಡ್ಬಿಟ್ರೆ ನಾವು ನತದೃಷ್ಟರಾಗ್ಬಿಡ್ತೀವಪ್ಪ. ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಅರ್ಥ ಆಯ್ತಾ? ಇಲ್ಲಪ್ಪ, ಎಂಥದೇ ಪರಿಸ್ಥಿತಿ ಬಂದರೂ ನಾನು ಆರಾಧನವನ್ನ ಕಳ್ಕೊಳ್ಳಲ್ಲ. ಏನಪ್ಪ, ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನು ಯಾಕೋ ಡಲ್ಲಾಗೇ ಇದೆಯಾ? ಏನಾದರೂ ಸಮಸ್ಯೆನ? ಇಲ್ಲಪ್ಪ, ಏನು ಸಮಸ್ಯೆ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಹೌದಾ, ವೆರಿ ಗುಡ್. ಏನು ಸಮಸ್ಯೆ ಇಲ್ಲ, ನೀ ಆರಾಮಾಗಿದ್ಯಾ ಅಂದ್ರೆ ನಂಗೆ ನಿಜಕ್ಕೂ ಸಂತೋಷ ಅಪ್ಪ. ಸರಿಯಪ್ಪ, ನಾನು ನೋಡ್ತೀನಿ. ಹುಷಾರಾಗಿ ಓಡ್ಬಪ್ಪ. ಈ ಮಹೇಶ್ವರ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ಎಲ್ಲ ನಂದೇ ತಪ್ಪು. ಅವ್ರ ಬುದ್ಧಿ ಗೊತ್ತಿದ್ರು ಅವ್ರ ನಾಲ್ಕು ಕಾಸು ದುಡಿದ್ರೆ ಅಮ್ಮಂಗ್ ಸಹಾಯ ಆಗತ್ತಲ್ಲ ಅಂತ ಮನೆಗೆ ಸೇರಿಸ್ಕೊಂಡೆ. ದಂಡಿ ನಾನು. ಅಮ್ಮಂಗೆ ಅಮಲಾನೆ ಇದೆಲ್ಲ ಮಾಡಿಸಿರೋದು ಅಂತ ಗೊತ್ತಾದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ಈ ಅಮಲ ಒಳ್ಳೆವಳು ಅಂತಾನೆ ಅಮ್ಮನೂ ಅನ್ಕೊಂಡಿದ್ದಾಳೆ. ಹಲೋ, ಏನೇ ಆಯ್ತು? ಯಾರು ಅಂತ ವಿಚಾರಿಸ್ತೀಯಾ? ಇವ್ರು ಇನ್ನೂ ಅಲ್ಲೇ ಇದ್ದಾರಾ? ಏನಾದ್ರೂ ಗಲಾಟೆ ಆಗ್ತಿದ್ಯೇನೆ? ಹಾಗೆಲ್ಲ ಏನೂ ಇಲ್ಲ, ಮಹೇಶ್ ಸರ್ ಬಂದಿದ್ರು, ಏನೋ ಕೆಲ್ಸದ ಬಗ್ಗೆ ಮಾತಾಡೋದಕ್ಕಷ್ಟೆ, ಮತ್ತೇನೂ ಇಲ್ಲ. ಅಲ್ಲ ಕಣೆ, ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಿದ್ ಯಾರು ಅಂತ ಗೊತ್ತಾಯ್ತಾ? ಅಮ್ಮ, ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಅವ್ರು ಕುಡ್ದ ಅಮಲ್ನಲ್ಲಿ ಏನೋ ನಿನ್ನ ಹತ್ರ ಹೇಳಿರ್ತಾರೆ. ನಮ್ಮನೇಲಿ ಯಾರು ನನ್ ವಿರುದ್ಧ ಇಲ್ಲ ಅಮ್ಮ, ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡ. ಸುಳ್ಳು ಹೇಳ್ಬೇಡ ಆರಾಧನ, ನನಗ್ ಬೇಜಾರಾಗುತ್ತೆ, ನನಗ್ ಭಯ ಆಗುತ್ತೆ ಅಂತ ನೀನ್ ವಿಷಯನ ಮುಚ್ಚಿಡ್ತಿದ್ಯಾ ಅಂತ ಅನ್ಸುತ್ತೆ. ಇನ್ನು ಎಲ್ಲಿ ತನಕ ಎಲ್ಲಾ ಕಷ್ಟನು ನೀನೊಬ್ಳೆ ಅನ್ಭವಿಸ್ಬೇಕು ಅಂತಿದ್ಯಾ ಮಗಳೇ? ಹೇಳು, ಯಾರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಿದ್ದು? ಅಯ್ಯೋ ಅಮ್ಮ, ಹೇಳ್ತಿದ್ದೀನಲ್ಲ, ಹಾಗೆಲ್ಲ ಏನು ಇಲ್ಲಮ್ಮ. ಮಹೇಶ್ವರ್ ಸುಮ್ನೆ ನಿನ್ನ ಹೆದರ್ಸೋದಕ್ಕೆ ಆತರ ಹೇಳಿದ್ದಾರೆ ಅಷ್ಟೆ. ಈಗ ತಾನೇ ಇಲ್ಲಿಂದ ಬರೀ ಅವ್ರ ಸಂಬಳ ಇಸ್ಕೊಂಡು ಹೋದ್ರು ಅಷ್ಟೆ. ಮಾವನ ಹತ್ರನೇ ಮಾತಾಡಿ ಹೋದ್ರು ಗೊತ್ತಾ? ನೀನೇನು ಚಿಂತೆ ಮಾಡ್ಬೇಡ. ಹೌದಾ? ನಿನ್ಗೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾಮ? ಮತ್ತೆ ಅವ್ರಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದಿತ್ತು? ಯಾರ ಜೊತೆ ಅವರು ಆರಾಧನ ಬಗ್ಗೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು? ಹಲೋ ಅಮ್ಮ, ಏನಾಯ್ತು, ಕೇಳಿಸ್ತಿದ್ಯಾ? ನಿನ್ನ ನೋಡಿದ್ರೆ ನೀನು ಮನೆಯಲ್ಲಿ ಶತ್ರುಗಳು ಯಾರು ಇಲ್ಲ ಅಂತ ಹೇಳ್ತಿದ್ಯಾ, ಮತ್ತಿವ್ರಿಗೆ 2-3 ಲಕ್ಷ ಕೊಟ್ಟು ಕಳಿಸ್ದವ್ರು ಯಾರು? ಆರಾಧನ, ಇವ್ರು ಆಗಾಗ ಫೋನ್ ಅಲ್ಲಿ ಯಾರ ಹತ್ರನೋ ಮಾತಾಡ್ತಾ ಇರ್ತಾರೆ. ಅಮ್ಮ, ಅದು ಬೇರೆ ಏನೋ ವ್ಯವಹಾರ ಇರ್ಬೇಕು. ನೀನು ನನ್ ವಿಷಯ ಅಂತ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನೀನು ನಿನ್ ಮಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿದ್ಯಾಮ್ಮ, ಅದಕ್ಕೆ ಹೀಗೆಲ್ಲ ಆಗ್ತಿರ್ಬೇಕು ಅನ್ಸುತ್ತೆ ಅಲ್ವಾ? ನಾನಿಲ್ಲಿ ನನ್ ಗಂಡ ಜೊತೆ ಸುಖವಾಗಿ ಆರಾಮಾಗಿ ನೆಮ್ಮದಿ ಆಗಿದ್ದೀನಿ ಗೊತ್ತಾ? ಹಾಗೇನೆ ಈ ಮನೆ ಎಲ್ರು ನನ್ನನ್ನ ತುಂಬಾ ಇಷ್ಟಪಡ್ತಾರೆ. ನಮ್ಮ ಅತ್ತೆನೋ ಈಗಂತೂ ತುಂಬಾ ಬದಲಾಗ್ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆಯ್ತಾ? ನಿನಗಿಂತ ಒಂದ್ ಕೈ ಮೇಲೆ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಏನಮ್ಮ, ನನಗ್ ನೀನ್ ಖುಷಿಯಾಗಿರೋದು ಅಷ್ಟೇ ಮುಖ್ಯ ಮಗಳೇ. ಹುಷಾರು? ಸರಿ ಅಮ್ಮ, ನೀನ್ ಹುಷಾರು, ಏನೇನೋ ಯೋಚನೆ ಮಾಡ್ಕೊಂಡು ನಿನ್ ಆರೋಗ್ಯ ಕೆಡ್ಸ್ಕೋಬೇಡ, ಸರಿನಾ? ಹ್ಮ್.
ಯಾಕ್ ದೇವ್ರೆ, ನಾನ್ ಏನ್ ಮಾಡಿದೀನಿ ಅಂತ ಮಹೇಶ್ವರ್ ನನ್ ಮೇಲೆ ಇಷ್ಟೊಂದು ದ್ವೇಷ ಕಾರ್ತಿದ್ದಾರೆ. ಎಲ್ಲಿದ್ರು ನನ್ ಜೀವ ಕಿತ್ತು ತಿನ್ನೋದನ್ನ ಬಿಡಲ್ಲ ಅವರು. ಓ ನಿಮ್ಮ ಇಲ್ಲಿದ್ದೀರಾ? ಒಂದ್ ಹತ್ತು ನಿಮಿಷ ಊಟಕ್ಕೆ ರೆಡಿ ಮಾಡ್ತೀನಿ. ಪರವಾಗಿಲ್ಲ, ಆರಾಮಾಗಿ ಮಾಡಿ, ನನಗೇನು ಅರ್ಜೆಂಟ್ ಇಲ್ಲ. ಇವತ್ತು ಹೋಗಿದ್ ಕೆಲಸ ಸೂಪರ್ ಇಟ್. ಏನ್ರಿ ಮೇಡಮ್, ನಾನು ಆಗ್ಲೇ ಬಂದ್ರು ನನಗ್ ನೋಡಕ್ಕೂ ಬರ್ದೆ ಅಡುಗೆ ಮನೆಯಲ್ಲಿ ಮುಳುಗೋಗಿದ್ದೀರಾ? ನಿಮ್ಮನ್ನ ಹುಡ್ಕೊಂಡ್ ಬಂದು ಮಾತಾಡಿಸ್ರು, ನನ್ನ ಹತ್ರ ಮಾತಾಡ್ತಾನೆ ಇಲ್ವಲ್ಲ, ಏನಾಯ್ತು? ಏನು ಇಲ್ಲ. ನಿಮ್ಗೆ ಕಾಫಿ ಏನಾದ್ರೂ ಬೇಕಾ? ನನಗೆ ನೀವು ಬೇಕು, ನಿಮ್ ಕ್ಯೂಟ್ ಆಗಿರೋ ಸ್ಮೈಲ್ ಬೇಕು. ಅರೆ ಸ್ಮೈಲ್ ಬೇಕು ಅಂದ್ರು ನಗ್ತಾನೆ ಇಲ್ಲ. ನಾನು ಅಂತ ಪಾಪ ಏನ್ ಮಾಡಿದೀನಿ? ನನಗಾಕಿ ಪನಿಷ್ಮೆಂಟ್? ಯಾಕೆ ಹಿಂಗಿದ್ದೀರ ನೀವು? ಏನಿಲ್ಲ ರೀ, ನನ್ ಕೆಲಸ ಮುಗಿಸ್ತೀನಿ ಮೊದ್ಲು. ಅದೆಲ್ಲ ನನ್ಗೆ ಗೊತ್ತಿಲ್ಲ, ಏನಾಯ್ತು ಅಂತ ನೀವು ಹೇಳಲೇಬೇಕು. ಹೇಳಿ. ಏನು ಇಲ್ಲ ಅಂತ ಅನ್ನಲ್ಲ. ಆಗ್ಲೇ ರೇಷ್ಮೆ ವಿಚಾರಕ್ಕೆ ಬೇಜಾರಾಗಿದ್ದಿರಲ್ಲ, ಈಗ್ಲೂ ಅದೇ ವಿಷಯಕ್ಕೆ ಬೇಜಾರಾಗಿದ್ದೀರಾ? ಆ ರೇಷ್ಮನ ನಾನ್ ಮರೆತ್ರು ನೀವು ಮರೆಯಲ್ಲ ಅಲ್ಲ, ಪದೇ ಪದೇ ಅವಳ ವಿಷಯನೇ ಮಾತಾಡ್ತಿದ್ದೀರಾ? ಹೌದಲ್ವಾ, ನಾನೇ ಅವಳ ಬಗ್ಗೆ ಮಾತಾಡಿದೆ. ಮೇ ಬಿ ರೇಷ್ಮ ಟೆನ್ಷನ್ ಅಲ್ಲಿ ನಾನು ಮುಳುಗೋಗಿದ್ದೀನಿ ಅದಕ್ಕೆ ಅನ್ಸತ್ತೆ. ಇಲ್ಲ, ನಾನು ಆರಾಧನರನ್ನ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಈ ರೇಷ್ಮಾ ಪ್ರಾಬ್ಲಮ್ ಇಂದ ಆಚೆ ಬಂದೇ ಬರ್ತೀನಿ. ಸಾರಿ ಮುನಿಯಮ್ಮ, ಇನ್ಮೇಲೆ ರೇಷ್ಮಾ ವಿಚಾರ ನಾನು ಮಾತಾಡಲ್ಲ. ನನ್ನ ಹತ್ರ ಮಾತ್ರ ಹೀಗ್ ಮಾತಾಡ್ತೀರಾ? ಅವಳ್ ಬಂದು ತಪ್ಕೊಂಡಿದ ತಕ್ಷಣ ಏನು ಮಾತಾಡದೆ ಹಿಂಗ್ ನಿಂತಿರ್ತೀರ? ಬೆದ್ರಗೊಂಬೆ ತರ. ಅದು ಹಾಗಲ್ಲ ಮುನಿಯಮ್ಮ, ಎಲ್ಲ ಗೊತ್ತು ನನ್ಗೆ. ಹೈ ಬುನಿಯಮ್ಮ, ಮೀಸೆ ಬಂದ್ಬಿಡಿದೆ. ಏನ್ ಮೀಸ? ನನ್ನ ಹೆಂಡತಿ ಮುಖದಲ್ಲಿ ಒಂದ್ ಮೀಸೆ ಬಂದಿದೆ. ನಿಮ್ ಕೋಪಕ್ಕೂ ಈ ಗತ್ತಿಗೂ ಕರೆಕ್ಟ್ ಮ್ಯಾಚ್ ಆಗ್ತಿದೆ. ರಾಜ್, ಏನಕ್ ಹಾಗೆ ನಗ್ತಿದ್ದೀರಾ? ಇರೋ ಚಿಕ್ಕ ಮೀಸೆ ಒರ್ಸಕ್ ಹೋಗಿ ಬಿಳಿ ಗಡ್ಡನೆ ಬರ್ಸ್ಕೊಂಡ್ರಿ. ಅದಕ್ ಯಾಕೆ ಹಾಗೆ ನಗ್ತಿದ್ದೀರಾ? ಒರ್ಸ್ಬಾರ್ದ? ಸರಿ, ಹ್ಮ್.
ಹಾಯ್ ಅಕ್ಕ. ಹಾಯ್, ಸಾರಿ ಡಿಸ್ಟರ್ಬ್ ಆಯ್ತಾ? ಇಲ್ಲಕ್ಕ, ಆರಾಧನವ್ರಿಗೆ ಚಪಾತಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೆ. ನೋಡ್ದೆ ನೋಡ್ದೆ. ಸುಶಾಂತ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕ್ಯಾಶ್ ವಿಷಯ ತಾನೇ? ನಾನು ಆಲ್ರೆಡಿ ಡೀಲರ್ ಹತ್ರ ಮಾತಾಡಿ ಕ್ಯಾಶ್ ತಗೊಂಡ್ಬಂದಿದ್ದೀನಿ. ಅದಲ್ಲ, ಬೇರೆ ಏನೋ ಎಮರ್ಜೆನ್ಸಿ ಇದೆ, ಸ್ವಲ್ಪ ಬರ್ತೀಯ? ಸರಿ, ಏನಕ್ಕ ಅದು? ಬಾ ಹೇಳ್ತೀನಿ. ಏನ್ ವಿಷಯ? ಅದನ್ನ ನಾನು ನಿನ್ನ ಕೇಳ್ಬೇಕು. ಏನ್ ನಡೀತಾ ಇದೆ ಅಂದ್ರೆ? ನಿಂದು ರೇಷ್ಮಾದು ಏನ್ ಕತೆ? ನೀನ್ ಯಾಕೋ ಅವಳ ನಂಬರ್ನ ಬ್ಲಾಕ್ ಮಾಡಿದ್ಯಾ? ಅಲ್ಲ ಕಣೋ, ಅವಳು ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾಳೆ ನೋಡು. ಸುಶಾಂತ್, ನಿಜ ಹೇಳು, ನಿನ್ನ ಅವಳ ಮಧ್ಯೆ ಏನ್ ನಡೀತಾ ಇದೆ? ನೀನ್ ಅವಳ ನಂಬರ್ನ ಬ್ಲಾಕ್ ಮಾಡಿದ್ಯಾ ಅಂತ ಅವಳ ಟೆರೆಸ್ ಮೇಲೆ ಹೋಗಿ ನಿಂತು ಬಿದ್ದು ಸಾಯ್ತೀನಿ ಅಂತಿದ್ದಾಳೆ. ಏನು ಈ ಅಮಲ ಏನ್ ಹೇಳ್ತಿದ್ದಾಳೆ? ರಾಜ್ಯಕ್ಕೆ ಶಾಕ್ ಆಗ್ತಿದ್ದಾರೆ. ಅವಳೆ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ, ತಗೋ ಪಿಕ್ ಮಾಡು. ರಿಸೀವ್ ಮಾಡು, ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕಷ್ಟ. ಮಾತಾಡು. ನೋಡು ಸುಶ್, ನೋಡು ನನ್ನ ಎಲ್ಲಿಗ್ ತಂದು ನಿಲ್ಸಿದ್ಯಾ ಅಂತ ನೋಡು. ರೇಷ್ಮಾ, ನಿಂಗೇನ ಹುಚ್ಚಿಡ್ದಿದ್ಯಾ? ಕೆಳಗಿಳಿ ಪ್ಲೀಸ್. ಕೆಳಗೆ ಇಳಿಯೋದಲ್ಲ, ಈಗ್ಲೇ ಬಿದ್ಬಿಡ್ತೀನಿ. ಆದ್ರೆ ಆದ್ರೆ ಬೀಳೋದಕ್ಕೂ ಮುಂಚೆ ಕೊನೆ ಸರಿ ನಿನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಅದಕ್ಕೆ ನಿನಗೆ ಕಾಲ್ ಮಾಡ್ದೆ. ಆದ್ರೆ ನೀನು ನನ್ ಫೋನ್ನೇ ಬ್ಲಾಕ್ ಮಾಡಿದ್ಯಾಲ. ಅದಕ್ಕೆ ಅಮ್ಮು ಅಕ್ಕಂಗ್ ಕಾಲ್ ಮಾಡ್ಬೇಕಾಗ್ ಬಂತು. ಬಾಯ್ ಸುಶಾಂತ್, ಮುಂದಿನ ಜನ್ಮ ಅಂತ ಬಂದಿದ್ರೆ ಇಬ್ರು ಒಟ್ಟಿಗೆ ಬಟ್ಕೋಣ ಅಂತೆ. ಏನಕ್ಕ ಹಿಂಗಾಡ್ತೀಯಲ್ಲ ಇವಳು? ಏಯ್, ನೀನ್ ಚಿಡ್ದಿದ್ಯಾ? ಏನು ಮಾಡ್ಕೋಬ್ರ ಸುಮ್ನಿರು, ನಾನು ಅಲ್ಲಿಗೆ ಬರ್ತಿದ್ದೀನಿ. ಯಾರ್ ಫೋನ್ ಮಾಡಿದ್ರು ಇವ್ರಿಗೆ? ಯಾಕಿಷ್ಟ್ ಗಾಬರಿ ಆಗಿದ್ದಾರೆ? ಅಕ್ಕ, ನಾನು ಹೋಗ್ಬರ್ತೀನಿ. ಎಲ್ಲ ಹೋಗ್ತಿದ್ದಾರೆ? ಏನ್ ಹೇಳ್ದೆ ನನ್ ಗಂಡಿನ ಹತ್ರ? ಅವ್ರನ್ನ ಎಲ್ಲಿ ಕಳಿಸ್ದೆ? ನೀನು ನನ್ ಕಪ್ಪಾಳ ಕೊಡ್ದೆ. ಇಟ್ಸ್ ಓಕೆ, ನಿನ್ ಬೆಳ್ಳಚ್ಚು ಸ್ವಲ್ಪ ತಿತ್ತು, ಮಾಯ ಆಯ್ತು. ಆದ್ರೆ ಈಗ ನಾನು ನಿನ್ ಹೃದಯನೇ ಹೊಡಿತಿದ್ದೀನಿ. ಆ ಗಾಯ, ಅದ್ರ ನೋವು ಅಷ್ಟು ಸುಲಭವಾಗಿ ಹೋಗಲ್ಲ. ಏಟ್ಗಿಂತ ಎದುರೇಟು ತುಂಬಾ ಸ್ಟ್ರಾಂಗ್. ಗೆಟ್ ರೆಡಿ ಫಾರ್ ಇಟ್ ಬೇಬಿ.